ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಹೇಳಿಕೆ ನೀಡಬೇಡಿ ವ್ಯಕ್ತಿಗತವಾಗಿ ಯಾರ ಬಗ್ಗೆಯೂ ಟೀಕೆ ಬೇಡ ಅಂತ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಬಿಜೆ ರೇಣುಕಾಚಾರ್ಯ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ತಾಕೀತ್ ಮಾಡಿದ್ದಾರೆ ವಿಜೇಂದ್ರ ಅವರನ್ನು ರೇಣುಕಾಚಾರ್ಯ ಬಿಜೆಪಿ ಕಚೇರಿಯಲ್ಲಿ ಭೇಟಿ ಮಾಡಿದ್ರು ಈ ವೇಳೆ ಮಾಧ್ಯಮಗಳಲ್ಲಿ ಮಾತನಾಡಿ ಗೊಂದಲ ಮೂಡಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸೂಚಿಸುತ್ತಾರೆ ಯಾವುದೇ ರೀತಿ ಗೊಂದಲವನ್ನು ಮೂಡಿಸಬೇಡಿ ಅಂತ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ ಅವರು ಬಿಜೆಪಿ ಕಚೇರಿಯಿಂದ ಹೊರಟಿದ್ರು ಯಾರಿಗೂ ರಿಯಾಕ್ಷನ್ ಕೊಡಲಿಲ್ಲ ಈ ವೇಳೆ ಏನು ಮಾತನಾಡದಂತೆ ಸೂಚಿಸುತ್ತಾರೆ ಎಂದು ಹೇಳಿ ಹೋಗಿದ್ದಾರೆ ಹಿಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಾಜಿ ಸಚಿವ ವಿ ಸೋಣ್ಣ ಸೇರಿದಂತೆ ಕೆಲ ನಾಯಕರ ವಿರುದ್ಧ ರೇಣುಕಾಚಾರ್ಯ ಬಹಿರಂಗ ಹೇಳಿಕೆ ನೀಡುತ್ತಿದ್ದರು ರೇಣುಕಚಾರಿ ಹೇಳಿಕೆಗಳಿಂದ ಕೆಲ ಅಸಮಾಧಾನ ಕೆರಳಿದ್ರು ಕೆರಳಿದ್ರು ಹಿನ್ನೆಲೆಯಲ್ಲಿ ಪಕ್ಷದ ಕಚೇರಿ ಕರೆದು ಇಂದು ಬಿ ವೈ ವಿಜಯೇಂದ್ರಿ ಹೇಳಿದ್ದಾರೆ ಎನ್ನಲಾಗಿದೆ ಅದ್ಯಾಕೆ ರೇಣುಕಾಚಾರ್ಯ ಅವರೇ ಬಲಿ ಪಶು ಆಯ್ತಾರ ಗೊತ್ತಾಗಲ್ಲ ಈ ಹಿಂದೆ ಯಾವ ರಾಜ್ಯಾಧ್ಯಕ್ಷರು ಇರಲಿಲ್ಲ ರಾಜ್ಯಾಧ್ಯಕ್ಷ ಇದ್ರು ನಳಿನ್ ಕುಮಾರ್ ಕಟೀಲ್ ಅವರು ಅಂದ್ರೆ ಚುನಾವಣೆ ಆದ್ಮೇಲೆ ಹೊಸ ರಾಜ್ಯಾಧ್ಯಕ್ಷ ಇರಲಿಲ್ಲ ವಿಪಕ್ಷ ನಾಯಕರಂತ ಇರಲೇ ಇಲ್ಲ ಬಿ ಎಲ್ ಸಂತೋಷ್ ಅವರಿಂದ ಹಿಡಿದು ಎಲ್ಲರ ವಿರುದ್ಧ ಗುಡುಗಿದ ಏಕೈಕ ನಾಯಕ ರೇಣುಕಾಚಾರ್ಯ ತಗೊಂಡೋಗಿ ನೋಟಿಸ್ ಕೊಟ್ಟರು ಈಗ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಹೆಚ್ ವಿಶ್ವನಾಥ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ಅವರು ಅವತ ಕೂಟಕ್ಕೆ ಹೋಗಿ ಬರ್ತಾರಪ್ಪ ಯಾರು ಕರೆದು ಮಾತಾಡೋರೇ ಇಲ್ಲ ರೇಣುಕಾಚಾರ್ಯ ಅವರು ಪಕ್ಷದ ಪರವಾಗಿ ವಹಿಸ್ಕೊಂಡು ಪಕ್ಷದ ವಿರುದ್ಧವಾಗಿ ಮಾತಾಡೋರ ವಿರುದ್ಧ ಮಾತಾಡಿದ್ರೆ ದನಿ ಎತ್ತಿದ್ರೆ ಅವ್ರನ್ನ ಕರೆದು ಬಿಟ್ಟು ಸುಮ್ಮನಿರಿ ಅಂತ ಇನ್ನೇನು ಮಾಡ್ದೆ ಅವ್ರಿಗೆ ಬೇರೆಯವ್ರಿಗೆ ಹೇಳೋಕ್ಕಾಗಲ್ವಲ್ಲ ಯಟ್ನಾಳ್ ಅವ್ರಿಗೆ ಬೆಲ್ಲದವ್ರಿಗೆ ಸೋಮಣ್ಣ ಅವ್ರಿಗೆ ಅವ್ರಿಗೆಲ್ಲ ಹೇಳೋಕ್ಕಾಗಲ್ಲ ಇನ್ನು ಎಸ್ ಟಿ ಸೋಮಶೇಖರ್ ಅವ್ರಿಗೂ ಅವ್ರಿಗೂ ಏನಾರು ಕರೆದು ಮಾತಾಡಿದ್ರೆ ಮತ್ತು ಅಧಿಕೃತವಾಗಿ ಎಲ್ಲ ಒಂಟಿಗೆ ಎಂಟು ಹೋಗ್ಬಿಟ್ಟರು ಅನ್ನೋ ಪ್ರೀತಿ ಹೀಗಾಗಿ ರೇಣುಕಾಚಾರ್ಯರು ಪಾಪ ಹೇಳಿದ ಮಾತು ಕೇಳ್ತಾರೆ ಹಾಗಾಗಿ ಅವ್ರು ಕರೆದು ಮಾತಾಡೋರೆ ದಯವಿಟ್ಟು ಎಲ್ಲೋ ಮಾತಾಡಬೇಡಿ ಪಕ್ಷಕ್ಕೆ ಇದರಿಂದ ಮುಜುಗರ ಉಂಟಾಗುತ್ತೆ ಅಂತ